ಹಾಯ್ ಅವರು ಇವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿ ಟಿ ಯು ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತಿಸಿದ್ದಾರೆ ವಿದ್ಯಾರ್ಥಿಗಳೇ ಸಾಕಷ್ಟು ವಿ ಟಿ ವಿದ್ಯಾರ್ಥಿಗಳು ನಮಗೆ ಕಮೆಂಟ್ ಮಾಡ್ತಿದ್ದಾರೆ ಡೌಟ್ ಅದರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡೋಕ್ಕೆ ವಿಡಿಯೋದಲ್ಲಿ ಮಾಡ್ತೇನೆ ಫಸ್ಟ್ನೇ ಅಪ್ಡೇಟ್ ಬಂದ್ಬಿಟ್ಟು ಪ್ರಮೋಷನ್ ಕನ್ಫರ್ಮಾ ಅಂತ ಮೆನ್ಷನ್ ಮಾಡಿದರು ಅದು ಯಾರು ಯಾರಿಗೆ ಅಂತ ಕೂಡ ಮೆನ್ಷನ್ ಮಾಡಿದರು ನಾನು ಹೇಳ್ತಾ ಇದ್ದೀನಿ ಇವನ್ ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸೆಪ್ಟ್ ಫೈನಲ್ ಇಯರ್ವರೆಗೆ ಪ್ರಮೋಷನ್ ಟೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅದು ಆಗಿ ಅನೌನ್ಸ್ ಮಾಡ್ತಾರೆ ನಿಮ್ಗೆ ಅದೇ ಥರ ಕ್ಲೂ ಕೂಡ ಸಿಕ್ಕಿದೆ ನಿಮಗೆ ಡ್ರಾಫ್ಟ್ ಟೈಮೆಲ್ಲ ಟೈಮ್ ಟೇಬಲ್ ಆಗಿರ್ಬೋದು ಮತ್ತು ವರ್ಕಿಂಗ್ ಡೇಸಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದಾರೆ ಬ್ಯಾಕ್ ಲಾಕ್ಸಿಗೆ ನಾವು ಎಕ್ಸಾಮಿನೇಷನ್ ಅನೌನ್ಸ್ ಮಾಡ್ತೀವಿ ಅಂತ ಇದರಲ್ಲಿ ವಿ ಟಿಯು ಕಡೆಯಿಂದ ಕೂಡ ಕನ್ಫರ್ಮ್ ಆಗಿದೆ ಎಲ್ಲ ಕಡೆಯಿಂದ ಕನ್ಫರ್ಮ್ ಆಗಿದೆ ಯು ಜಿ ಸಿ ಗೈಡನ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ವಿ ಯು ಪ್ರೆಸ್ ನೋಡಲ್ಲೂ ಕೂಡ ಹೇಳಿದ್ದಾರೆ ಇಷ್ಟೆಲ್ಲ ಆಗಿದ್ದರೂ ನೀವು ಇನ್ನೂ ಕೂಡ ನಂಬಲ್ಲ ಅನ್ನೋದಕ್ಕೆ ನಾನು ಏನ್ಮೇ ಮಾಡೋಕ್ಕಾಗಲ್ಲ ಸರ್ಕ್ಯುಲರ್ ಬರ್ಕೊಂಡು ಕಾಯುವಾಗುತ್ತೆ ಸರ್ಕ್ಯುಲರ್ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳೋಕೇಳ್ಬಿಡ್ತೀನಿ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಆಲ್ರೆಡಿ ಆರ್ ವಿ ವಿದ್ಯಾರ್ಥಿಗಳು ಸುಮಾರು ಜನ ಕಮೆಂಟ್ ಇದ್ದಾರೆ ಏನು ಕತೆ ಏನು ಕತೆ ಅಂತ ಆಲ್ರೆಡಿ ಆರ್ ವಿ ಅಪ್ಡೇಟ್ ನಿಮಗೆ ಬಂದಿದೆ ನೀವು ಹೋಗಿ ನಿಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು ಏನಂದರೆ ನಿಮ್ಮದು ಮಾರ್ಕ್ಸ್ ಅಂದರೆ ನೀವು ಎಕ್ಸಾಮಿನೇಷನ್ ಬರೆದಿರ್ತೀರಲ್ಲ ಮಾರ್ಕ್ಸು ಮುಂಚೆ ಯಾವ ಥರ ಇತ್ತು ಆಫ್ಟರ್ ಆರ್ ವಿ ಆರ್ ವಿ ಆದಮೇಲೆ ಯಾವ ಥರ ಇತ್ತು ಅವು ಎರಡರೂ ಕಂಪ್ಯಾರಿಸನ್ ಮಾಡ್ತಾರೆ ಅದರಲ್ಲಿ ಯಾವ್ದು ಮಾರ್ಕ್ಸ್ ಜಾಸ್ತಿ ಇದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನೀವು ಕೂಡ ಆಲ್ರೆಡಿ ಕೂಡ ನಾನು ಹೇಳಿದ್ದೆ ವಿಡಿಯೋ ಮೂಲಕ ಅದೇ ಥರ ಅವರು ಅವತ್ತೇ ಆರ್ ವಿ ಅಪ್ಡೇಟ್ ರಿಸಲ್ಟ್ ಅಂತಬಿಟ್ರು ಅದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಇನ್ನೂ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರಿ ಆರ್ ವಿ ಇದೆ ಏನು ಕತೆ ತರ್ಡ್ ಸೆಮ್ ಫಿಫ್ತ್ ಸೆಮ್ ಅಂತ ವಿ ಟಿ ಅವರು ಅದು ಅಫಿಷಿಯಲ್ ನೋಟಿಫಿಕೇಶನ್ ಅನೌನ್ಸ್ ಆಗಿದೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಫಲಿತಾಂಶದಲ್ಲಿ ಅನೌನ್ಸ್ ಆಗಿದೆ ಅಪ್ಡೇಟ್ ಅದು ಬಿಟ್ಟಿದ್ದಾರೆ ನಿಮ್ಮದು ಜಾಸ್ತಿ ಎರಡರಲ್ಲೂ ಯಾವ್ದು ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೋತಾರೆ ಮತ್ತು ಮತ್ತು ಆರ್ ಬಿ ಹೊಸ ಅಪ್ಲಿಕೇಶನ್ ಬಿಟ್ಟಿದ್ರಲ್ಲ ಅದು ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ಜುಲೈ ಹದಿನೇಳು ಜುಲೈ ಹದಿನೇಳು ನಂತರ ಯಾರು ರಿಸಲ್ಟ್ ಬಂದಿದೆ ಅವರಿಗೆ ಅದು ಅನ್ವಯ ಆಗುತ್ತೆ ಮತ್ತು ಫಸ್ಟ್ ಇಯರ್ಗೆ ಅನ್ವಯ ಆಗುತ್ತೆ ಅಂದರೆ ಫಸ್ಟ್ ಇಯರ್ ಎಕ್ಸಾಮ್ ಮೇಲೆ ರಿಸಲ್ಟ್ ಬಂದಮೇಲೆ ಅವ್ರಿಗೆ ಕೂಡ ಅನ್ವಯ ಆಗುತ್ತೆ ನಂತರ ಫೈನಲ್ ಇಯರಿಗೆ ಕೂಡ ಅನ್ವಯ ಆಗುತ್ತೆ ನಂತರ ಅಪ್ಲೋ ಬಂದ್ಬಿಟ್ಟು ಫೈನಲ್ ಇಯರ್ ಎಕ್ಸಾಮಿನೇಷನ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಫೈನಲ್ ಇಯರ್ ಎಕ್ಸಾಮಿನೇಷನ್ ರಿಸಲ್ಟ್ ಯಾವಾಗ ಬರ್ತಂದರೆ ನಿಮಗೆ ಎಕ್ಸಾಮ್ ಬಂದಿದ್ದ ಮೂವತ್ತಿಂದ ನಲವತ್ತೈದು ದಿನಗಳು ಟೈಮ್ ತಗೊಳುತ್ತೆ ನೀವು ಹಂಗೆ ಗೆಸ್ ಮಾಡಿದ್ರೆ ಸೆಪ್ಟೆಂಬರ್ ಬರ್ಬೋದು ಆಗಸ್ಟಲ್ಲಿ ಎಕ್ಸಾಮ್ ಎಂಡ್ ಆಯಿತು ಅಂದರೆ ಸೆಪ್ಟೆಂಬರಿಗೆ ಬರ್ಬೋದು ಸೆಪ್ಟೆಂಬರ್ ಹದಿನೈದು ಅಥವಾ ಸೆಪ್ಟೆಂಬರ್ ಎಂಡ್ ಆಗೋ ಆಗ್ಬೋದು ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕ್ ಬರ್ಬೋದು ಯಾಕಂದರೆ ನೀವು ಫೈನಲ್ ಐಸ್ಮೆಂಟ್ ಇದ್ದರೆ ನೀವು ಬೇಗ ಔಟ್ಪುಟ್ ಆಗೋದ್ರಿಂದ ಬೇಗ ನಿಮಗೆ ಮಾರ್ಕ್ಸ್ ಕಾರ್ಡ್ ಬೇಕಾದ್ರಿಂದ ಈ ಥರ ಒಂದು ನೋಟಿಫಿಕೇಷನ್ನು ಬೇಗ ಬರ್ಬೋದು ಅಂತೇಳಿ ನಾನು ಹೇಳ್ತಿದ್ದೀನಿ ಈ ಥರ ಬಂದುಬಿಟ್ಟು ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗಳಿಗೆ ಅಪ್ಲೈ ಆಗುತ್ತಾ ಅಂತ ಹೇಳಿ ಏನು ಓಪನ್ ಚಾಯ್ಸ್ ಅಪ್ಲೈ ಆಗುತ್ತೆ ಅಂದರೆ ವೇಟ್ ಟಿಯವರು ಶಿಟ್ ಅಪ್ ಮೆನ್ಷನ್ ಮಾಡಿದ್ದಾರೆ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗಳಿಗೆ ಓಪನ್ ಚಾಯ್ಸ್ ಅಪ್ಲೈ ಆಗುತ್ತೆ ಫಾರ್ ಒನ್ ಟೈಮ್ ಮೆಜರ್ ಅಂದರೆ ಈ ಸತಿ ಮಾತ್ರ ಅಂತೇಳಿ ಆಲ್ರೆಡಿ ವಿ ಟಿಯವರು ಮೆನ್ಷನ್ ಮಾಡಿದ್ದಾರೆ ನೀವು ಹೋಗಿ ನೋಡ್ಬೋದು ಓಪನ್ ಚಾಯ್ಸ್ ಇದು ಅಪ್ಲಿಕೇಬಲ್ ಫಾರ್ ಬ್ಯಾಕ್ಲಾಗ್ ಸಬ್ಜೆಕ್ಟಿಗೆ ಕೂಡ ಅಪ್ಲಿಕೇಬಲ್ ಆಗುತ್ತೆ ಈಗ ಫೈನಲ್ ಇರೋ ಸ್ಟೂಡೆಂಟ್ಸ್ಗಳು ಕೂಡ ಓಪನ್ ಚರ್ಚೆಯಲ್ಲಿ ಬರೆದು ಬಂದಿದ್ದಾರೆ ಅದೇ ಥರ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗಳು ಕೂಡ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಬೇಕ್ ಸಿಸ್ಟಮ್ ಬಗ್ಗೆ ಇಯರ್ ಬೇಕ್ ಸಿಸ್ಟಮ್ ಬಗ್ಗೆ ಈಗಲೂ ಸದ್ಯವರೆಗೂ ಯಾವುದೇ ಮಾಹಿತಿ ಬಂದಿಲ್ಲ ಆದರೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೋದು ಕನ್ಫರ್ಮ್ ಆಗಿ ಇಯರ್ಬೆಕ್ ಸಿಸ್ಟಮ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತಿದ್ದಾರೆ ಆದರೆ ನಾವು ಕಾಯ್ದು ನೋಡೋಣ ಏನೆಲ್ಲ ಬರುತ್ತೆ ವಿವರ ನಂಬೋಕಾಗಲ್ಲ ಏನಲ್ಲ ನೋಟಿಫಿಕೇಶನ್ ಬರುತ್ತೆ ಅಂತ ನಾವು ಕಾಯ್ದು ನೋಡೋಣ ಇಷ್ಟೆಲ್ಲ ಕ್ಯಾಲ್ ಕ್ಲಾರಿಫಿಕೇಶನ್ ಸಿಕ್ತು ಅಂತೀನಿ ವಿದ್ಯಾರ್ಥಿಗಳಿಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ನಿಮಗೆ ಕ್ಲಾರಿಫಿಕೇಷನ್ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ